ರುಚಿ ತಿಂದವರು ಯಾರೇ ಆದರೂ ಸರಿ ಈ ಕೈ ರುಚಿ ಯಾರ್ದು ಅಂತ ನಿಮ್ಮ ನುಡಿಕೊಂಡು ಎದ್ರು ನಿಂತ್ಕಂತಾರೆ ಸುಬ್ಲಕ್ಷ್ಮಕ ಸುಬ್ಲಕ್ಷ್ಮಿ ಏನಿದು ಯಾಕ್ ಬೆಳಗ್ಗೆ ಬೆಳಗ್ಗೆ ಹೀಗೆ ಟಾರ್ಚರ್ ಮಾಡ್ತಾ ಇದ್ದೀಯಾ ಟಾರ್ಚರ ನಾನು ನಿನಗೆ ಏನು ಟಾರ್ಚರ್ ಕೊಡ್ತೀನಿ ಸನಿಯ ಸುಬ್ಲಕ್ಷ್ಮಕ್ಕ ನಿಮಗೆ ಅಷ್ಟು ಗೊತ್ತಾಗ್ಲಿಲ್ವಾ ಸೋಂಬೇರಿಗಳಿಗೆ ಕೆಲಸ ಅಂದ್ರೇನೆ ಟಾರ್ಚರ್ ಅದ ಸರಿ ಜಾನಕಮ್ಮ ಆದ್ರೆ ಇಲ್ಲಿ ಕೆಲಸ ಮಾಡ್ತಿರೋದು ನಾವು ತಾನೇ ಅವಳೇನಲ್ವಲ್ಲ ಹೌದು ನೀವೇ ಕೆಲಸ ಮಾಡ್ತಿರೋದು ನೀವಾದರೂ ಟಾರ್ಚರ್ ನನಗೆ ಆಗ್ತಿದೆ ನೆಮ್ಮದಿಯಾಗಿ ನಿದ್ದೆ ಮಾಡಕ ಆಗ್ತಾ ಇಲ್ಲ ಏನು ನೆಮ್ಮದಿಯಾಗಿ ನಿದ್ದೆ ಮಾಡಕ ಆಗಕಿಲ್ವಾ ಸೂರ್ಯ ನೆತ್ತಿಗೆ ಬರ ಒತ್ತಾದ್ರು ಇನ್ನು ನಿದ್ದೆ ಮಾತಾಡ್ತಾ ಇತ್ತಲ್ಲ ಈ ಅಮ್ಮ ಆ ಬುಡಿ ಸುಬ್ಲಕ್ಷ್ಮಕ್ಕ ಸಾರ್ಥಕವಾಗೋಯ್ತು ರಾತ್ರಿ 11 ಗಂಟೆಗೆ ಮಲಿಕೊಂಡು ಬೆಳಗ್ಗೆ 11 ಗಂಟೆವರೆಗೂ ನಿದ್ದೆ ಮಾಡ್ತಾಳಲ್ಲ ದಿಟ್ವೆ ನೆಮ್ಮದಿಯಾಗಿ ನಿದ್ದೆ ಮಾಡಕ ಆಗಕಿಲ್ಲ ನಿಜಾನೇ ಜಾನಕಮ್ಮ ಬರ್ತಾ ಬರ್ತಾ ನೀನು ತುಂಬಾ ಅತಿ ಆಗೋಯ್ತು ಕೆಲಸದವರು ಕೆಲಸದ ತರ ಇರಬೇಕು ಅದನ್ನ ಬಿಟ್ಟು ಯಜಮಾನಿ ತರ ಮಾತಾಡ್ತಾ ಇರಬಾರದು ನಾನು ಮಾತಾಡಿದ್ದು ನಿನ್ನ ಹತ್ರ ಅಲ್ಲ ಸುಬ್ಲಕ್ಷ್ಮಿ ಹತ್ರ ಅಂತೋ ಸುಬ್ಲಕ್ಷ್ಮಕ್ಕ ಈ ಮನೆ ಯಜಮಾನಿ ಅಂತ ಸ್ವಲ್ಪನಾದರೂ ಭಯ ಭಕ್ತಿ ಐತಲ್ಲ ಅಷ್ಟು ಸಾಕು ಸುಬ್ಲಕ್ಷ್ಮಕ್ಕ ನೀನೇನೋ ಉತ್ತರ ಕೊಡಬೇಕಂತೆ ಸರಿಯಾಗಿ ಉತ್ತರ ಕೊಡು ಏ ಸನಿಯಾ ನಿನ್ನ ಪ್ರಾಬ್ಲಮ್ ಏನು ಅದನ್ನಾದರೂ ಹೇಳು ಗೊತ್ತಿದ್ದು ಗೊತ್ತಿದ್ದು ಕೇಳ್ತಿಲ್ಲ ಸುಬ್ಲಕ್ಷ್ಮಿ ಬೆಳಗ್ಗೆ ಬೆಳಗ್ಗೆ ಈ ತರ ಕುಟ್ಟ ಇದ್ರೆ ಹೇಗ್ ನಿದ್ದೆ ಮಾಡೋದು ಅಂಗರೆ ನೀ ನಿದ್ದೆ ಮಾಡ್ತೀಯಾ ಅಂತ ನಾವು ಕೆಲಸ ಮಾಡೋದು ಬೇಡವಾ ಬೇಡ ಅಂದ್ರೆ ನೀನು ಸುಮ್ಮನೆ ಇರ್ತೀಯಾ ಕೆಲಸ ಮಾಡು ಆದ್ರೆ ನಾನು ನಿದ್ದೆಯಿಂದ ಎದ್ದು ರೆಡಿಯಾಗಿ ತಿಂಡಿ ತಿಂದು ಮುಗಿಸೋವರೆಗೂ ನೀನು ಈ ಕೆಲಸ ಎಲ್ಲ ಇಟ್ಕೋಬೇಡ ವಾ ಅಂಗರ್ ಜಾನಕಮ್ಮ ನಾವು ಸಂಜೆವರೆಗೂ ಕೆಲಸ ಮಾಡಂಗೆ ಇಲ್ಲ ಅಂತ ಆಯ್ತು ನನಗೆ ಅದೆಲ್ಲ ಗೊತ್ತಿಲ್ಲ ನಿನ್ ಕೆಲಸ ಮಾಡಬಾರದು ಅಂದ್ರೆ ಮಾಡಬಾರದು ಅಷ್ಟೇ ಸಬಾಸ್ ನೀ ನಿಂಗೆಲ್ಲ ಹೇಳ್ಬಿಟ್ರೆ ನಾವು ಎದರ್ಕೊಂಡು ಕೆಲಸ ನಿಲ್ಲಿಸ್ಬಿಡಬೇಕಾ ನಿನಗಂತೂ ಕೆಲಸ ಮಾಡೋ ಯೋಗ್ಯತೆ ಇಲ್ಲ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಯಾಕೆ ತೊಂದ್ರೆ ಕೊಡ್ತೀಯಾ ಹೋಗು ಹೋಗು ಮಾರಾಣಿ ಇವಳು ಇವಳು ಹೇಳಿದ್ರೆ ನಾವು ಕೇಳ್ಬಿಡಬೇಕು